ರಾಜ್ಯ ರಾಜಧಾನಿ ಬೆಂಗಳೂರಿನ ಅನೇಕ ಶಾಲೆಗಳಿಗೆ ಮುಜಾಹಿದ್ದೀನ್ ಹೆಸರಿನಲ್ಲಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಈ ಮೇಲ್ನಲ್ಲಿ ಕೆಲವು ಅಂತಾರಾಷ್ಟ್ರೀಯ ವಿಚಾರಗಳನ್ನು ಪ್ರಸ್ತಾಪಿಸಲಾಗಿದೆ. ಬೆದರಿಕೆ ಬಂದಿರುವ ಇಮೇಲ್ ಪರಿಶೀಲನೆ ನಡೆಸಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಬೆಂಗಳೂರಿನ ಬಸವೇಶ್ವರ ನಗರದ ಶ್ರೀವಾಣಿ ಶಾಲೆ, ಸದಾಶಿವನಗರದ ನೀವ್ ಶಾಲೆ, ಸೇಂಟ್ ಜರ್ಮನ್ ಅಕಾಡೆಮಿ, ಕಾರ್ಮೆಲ್ ಸ್ಕೂಲ್, ಇಐಎಸ್ಬಿ ಶಾಲೆಗಳು ಸೇರಿದಂತೆ ಅನೇಕ ಶಾಲೆಗಳಿಗೆ ಬೆದರಿಕೆ ಇಮೇಲ್ ಬಂದಿದೆ. ಬಾಂಬ್ ಬೆದರಿಕೆ ಹಾಕಿರುವ ವರದಿ ಬೆನ್ನಲ್ಲೇ ಆತಂಕಗೊಂಡ ಪೋಷಕರು ಶಾಲೆಗಳತ್ತ ದೌಡಾಯಿಸಿದರು. ಎಲ್ಲಾ ಶಾಲೆಗಳನ್ನು ಲೆಟ್ ಆಫ್ ಮಾಡಬೇಕು ಅನ್ನೋ ಒಂದು ವಿನಂತಿ ಬಂದಿದೆ. ಈ ಕಾರಣಕ್ಕಾಗಿ ಎಲ್ಲಾ ಶಾಲೆಗಳಲ್ಲೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಒಂಚೂರು ಎಲ್ಲರನ್ನು ಪ್ಯಾನಿಕ್ ಆಗಿದೆ. ಸರಿ, ಕಾರ್ಮೆಲ್ ಶಾಲೆಗೆ ಬಂದಿರೋದು ಎಲ್ಲಾ ಶಾಲೆಗೂ ಬಂದಿದೆ. ಬಸವೇಶ್ವರನಗರದಲ್ಲಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೊಲೀಸರು ಎಲ್ಲ ರೀತಿಯಾದ ಪರಿಶೀಲನೆ ನಡೆಸುತ್ತಿದ್ದಾರೆ ಅಂತ ಹೇಳಿದರು. ನಾನು ಹೇಳಿದ್ದೀನಿ, ಪೊಲೀಸರ ಜೊತೆ ಮಾತಾಡಿದ್ದೀನಿ, ಎಲ್ಲರ ಕಡೆ ಭದ್ರತೆ ಮಾಡಬೇಕು, ಮತ್ತೆ ಯಾರು ಈ ತರ ಸುದ್ದಿ ಮಾಡ್ತಾ ಇದ್ದಾರೆ ಯಾವುದಕ್ಕೂ ಎಚ್ಚರಿಕೆಯಿಂದ ಇರಬೇಕು, ಸುದ್ದಿ ಮಾಡುವವರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ. ಬೆದರಿಕೆ ಬಂದಿರುವ ಎಲ್ಲಾ ಶಾಲೆಗಳಿಗೆ ಬಾಂಬ್ ಪತ್ತೆ ದಳ ಕಳುಹಿಸಲಾಗಿದೆ. ಇಮೇಲ್ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇದು ಹುಸಿ ಬಾಂಬ್ ಬೆದರಿಕೆಯಾಗಿದೆ ಅಂತ ಕಂಡುಬಂದಿದೆ. ಹಾಗಾಗಿ ಆತಂಕಗೊಳ್ಳುವ ಅಗತ್ಯ ಇಲ್ಲ ಅಂತ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ತಿಳಿಸಿದರು. ಎಲ್ಲಾ ಶಾಲೆಗಳಿಗೆ ನಮ್ಮ ಬಾಂಬ್ ಪತ್ತೆ ದಳ ಮತ್ತು ನಿಷ್ಕ್ರಿಯ ದಳಗಳನ್ನು ಕಳುಹಿಸಲಾಗಿದೆ. ಇದೂ ಕೂಡ ಇದೇ ರೀತಿ ಕೆಲವು ಸಂದರ್ಭದಲ್ಲಿ ಈ ರೀತಿಯ ಬೆದರಿಕೆ ಪತ್ರಗಳು, ಇಮೇಲ್ಗಳು ಶಾಲೆಗಳಿಗೆ ಬಂದಿದ್ದೀವಿ. ಬಾಂಬ್ ಬೆದರಿಕೆ ಬಂದ ಸದಾಶಿವನಗರದ ನೀಮ್ ಅಕಾಡೆಮಿ ನರ್ಸರಿ ಶಾಲೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶುಕ್ರವಾರ ಬೆಳಿಗ್ಗೆ ಭೇಟಿ ನೀಡಿ ಶಾಲೆಯವರು ಹಾಗೂ ಪೊಲೀಸರಿಂದ ಮಾಹಿತಿ ಪಡೆದರು. ಪೊಲೀಸ್ ಅಧಿಕಾರಿಗಳು ಮೇಲ್ನೆಲ್ಲ ತೋರಿಸಿದ್ರು, ನನಗೆ ಏನು ಬಂದಿದೆ ಅಂತ ಮೇಲೆಲ್ಲ ತೋರಿಸಿದ್ರು. ಇಲ್ಲಿವರೆಗೂ ಫೇಕ್ ನ್ಯೂಸ್ ಅಂತ ಕಾಣ್ತಾ ಇದ್ದಾರೆ. ಇನ್ನು ಘಟನೆಯ ನಿಮಿತ್ತ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಈ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಒಡೆತನದ ಶಾಲೆಗೂ ಬಾಂಬ್ ಬೆದರಿಕೆ ಬಂದಿತ್ತು.